ಕಾಸಿನ ಸರ ಸಿನಿಮಾ ಬಗ್ಗೆ, ಸಿನಿಮಾಗೆ ಆ ಸಿನಿಮಾ ಹಿಂದಿನ ಉದ್ದೇಶದ ಬಗ್ಗೆ, ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ವಿಷಯ ಗೊತ್ತಾಗಿದೆ. ನಮ್ಮ ನಿರ್ದೇಶಕರು ನಂಜುಂಡೇಗೌಡರು, ದೊಡ್ಡ ನಾಗಯ್ಯ ಸರ್, ಶ್ರೀಧರ್ ಸಂಭ್ರಮ್ ಸರ್, ಆಮೇಲೆ ಅಲ್ಲಿ ಹಿಂದೆ ಕೂತಿದ್ದಾರೆ ನಮ್ಮ ರಾಮಮೂರ್ತಿ ಅಣ್ಣ. ಒಂದು ನಿಜವಾಗ್ಲೂ ನನಗೆ, ನಾನು ಸರ್ ಕೇಳ್ತಾ ಇದ್ದೆ, ಏನು ಸರ್ ಒಂದು ಸಿನಿಮಾ ಮಾಡಿದ್ವಿ ಯಾವಾಗ 2007 ಯಾವಾಗ ಕೆಲಸ ಕೊಡ್ತೀರಾ ಅಂತ. ಆದರೆ ಈ ಥರ ಒಂದು ಅವಕಾಶ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕಲಾವಿದರಾಗಿ ನಾವು ಹಲವಾರು ಪಾತ್ರಗಳನ್ನು, ಹಲವಾರು ಕಥೆಗಳನ್ನು, ಹಲವಾರು ಥೀಮ್ ಇರುವಂಥ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ಆಗಲೇ ಸರ್ ಹೇಳಿದ್ರು, ಇಲ್ಲಿ ನಾವು ಏನೇ ಇಂಡಸ್ಟ್ರಿಯಲೈಸ್ ಆಗ್ತಾಯಿದ್ರು, ಪ್ರೋಗ್ರೆಸಿವ್ ಆಗ್ತಾಯಿದ್ರು ಕೂಡ ನಮ್ಮ ಮುಖ್ಯ ನಾವೇನು ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಕಾರಣ ಈ ಕೃಷಿ ಅನ್ನೋದು, ನಮ್ಮ ರೈತರ ಬದುಕು. ನಾವೆಲ್ಲ ಈ ಕಡೆ ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ಮಾಡರ್ನೈಸೇಷನ್ ಇವೆಲ್ಲವೂ ಆಗ್ತಾ ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರ್ತಾ ಇದೆ. ಆದರೆ ಅದರ ಬೇರ್ ಎಲ್ಲಿದೆ, ಅದರ ಅಸ್ತಿತ್ವ ಎಲ್ಲಿದೆ ಅಂತ ಯೋಚನೆ ಮಾಡಿದಾಗ ವಾಪಸ್ ನಾವು ನಮ್ಮ ಹಳ್ಳಿಗಳಿಗೆ ಹೋಗಬೇಕಾಗತ್ತೆ. ಅಲ್ಲಿ ಬೆಳೀತಾ ಇರುವಂಥ ರೈತರ ಬದುಕನ್ನು ಒಂದ್ಸಲ ಇಣುಕು ನೋಡಬೇಕಾಗತ್ತೆ. ನಮ್ಮ ಕಾಸಿನ ಸರ ಸಿನಿಮಾನು ಅಂಥದೇ ಒಂದು ಯೋಚನೆಯನ್ನು ಕೊಡುವಂಥ ಸಿನಿಮಾ. ಇದು ಒಂದು ಎರಡು ಮೂರು ವರ್ಗಕ್ಕೆ ಎರಡು ಮೂರು ರೀತಿಯಲ್ಲಿ ರೀಚ್ ಆಗುವಂಥ ಸಿನಿಮಾ ಆಗುತ್ತೆ. ಅಂದರೆ ಯಾಕೆ ಈ ಸಿನಿಮಾ ನೋಡಬೇಕು, ಕಾಸಿನ ಸರ ಸಿನಿಮಾನ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ನನ್ನಲ್ಲೇ ಮೂಡಿದಾಗ, ನಾನೊಬ್ಬ ಆಡಿಯನ್ಸ್ ಆಗಿ, ಒಂದು ಸಿನಿಮಾದಲ್ಲಿ ಇವಾಗ ಸಿಟಿಯಲ್ಲಿರೋರಿಗೆ, ಅರ್ಬನ್ ಪಾಪ್ಯುಲೇಷನಲ್ಲಿರೋರಿಗೆ ನಮ್ಮ ಸಿನಿಮಾ ನೋಡಿದಾಗ ಈ ಥರ ಒಂದು ಬದುಕಿದೆ, ಈ ಬದುಕಿನ ಮೇಲೆ ಅವಲಂಬಿತವಾಗಿರುವುದು ನಮ್ಮ ಬದುಕು ಅಂತ. ಅಲ್ಲ, ಒಂದು ಸ್ವಲ್ಪ ನಮಗೆ ಹಳ್ಳಿಲಿ ಈ ಅಗ್ರಿಕಲ್ಚರಿಸ್ಟ್ ನಮ್ಮ ರೈತರು ಒಂದು ಸ್ವಲ್ಪ ಹಳ್ಳಾಡ್ಬಿಟ್ರೆ ಫಸ್ಟ್ ಡೈರೆಕ್ಟ್ ಹೊಡೆತ ಬೀಳದೆ ಆಹಾರಕ್ಕೆ, ಆಹಾರಕ್ಕೆ ಹೊಡೆತ ಬೀಳುತ್ತೆ, ನೀರು ಹೊಡೆತ ಬೀಳುತ್ತೆ, ಮಣ್ಣಿಗೆ ಹೊಡೆತ ಬೀಳುತ್ತೆ, ಭೂಮಿಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಸೊ ಈ ಹೊಡೆತನ ನಮಗೆ ನಿಜವಾಗ್ಲೂ ತಡ್ಕೊಳ್ಳೋಕ್ಕಾಗಲ್ಲ. ಒಂದು ಕೊರೋನಾನ ನಾವು ಫೈಟ್ ಮಾಡ್ಬೋದು, ಬೇರೆ ಇನ್ಯಾವುದೋ ಒಂದು ಎಪಿಡೆಮಿಕ್ನ ಫೈಟ್ ಮಾಡ್ಬೋದು, ಆದರೆ ಆಹಾರ ವಿಚಾರದ ಒಂದು ಸೂರು ಹೆಚ್ಚು ಕಡಿಮೆ ಆದರೆ ಇಡೀ ಪಾಪ್ಯುಲೇಷನ್ನೇ ಹೊಟ್ಟೋಗುವಂಥ ಎಚ್ಚರಿಕೆಗಳನ್ನು ಹಲವಾರು ಜನ ರಿಸರ್ಚರ್ಸು ಎಕ್ಸ್ಪರ್ಟ್ಸು ಕೊಡ್ತಾ ಬಂದಿದ್ದಾರೆ. ಈ ಎಲ್ಲ ವಿಚಾರನ ಸುಮ್ಮನೆ ಮಾತಲ್ಲಿ ಹೇಳ್ದೇನೆ, ಸುಮ್ಮನೆ ಒಂದು ಫೈಲ್ ಆಗಿ ತೋರಿಸ್ತೇನೆ, ಒಂದು ಅದ್ಭುತವಾದಂಥ ಒಂದು ಬಹಳ ಸುಂದರವಾದಂಥ ಎಮೋಷ್ನಲ್ ಕಥೆಯಾಗಿ ಹೆಣೆದು ನಂಜುಂಡೇಗೌಡರು ನಮಗೆ ಕೊಟ್ಟಿದ್ದಾರೆ. ನನ್ನ ಪಾತ್ರ ಒಬ್ಬ ಅಗ್ರಿಕಲ್ಚರಿಸ್ಟ್, ಬಹಳ ಸಿಟೀಲಿ ಬಹಳ ಮುಂದಕ್ಕೆ ಅಂದರೆ ಮಾಡರ್ನೈಸ್ಡ್ ಆಗಿರುವಂಥ ಅಗ್ರಿಕಲ್ಚರ್ನ ಓದಿರೋನು, ಆದರೆ ಬೇರನ್ನ ಬಿಟ್ಕೊಳಕ್ಕೆ ಇಷ್ಟಪಡದೇ ಇರುವಂಥ ಒಬ್ಬ ವ್ಯಕ್ತಿ. ಅಂದರೆ ನಮ್ಮ ಬೇರು ಬಹಳ ಗಟ್ಟಿಯಾಗಿದ್ದರೆ ಮರ ಎಷ್ಟು ಉದ್ದ ಬೆಳೆದರೂ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ನಮ್ಮ ಈಗ ನಮ್ಮೆಲ್ಲರ ಪರಿಸ್ಥಿತಿನೂ ಹಾಗೆ ಆಗಿದೆ. ಸೊ ಆ ಬೇರು ಸ್ಟ್ರಾಂಗ್ ಆಗಿರಬೇಕಂದ್ರೆ ಬರೀ ಭೂಮಿಲಿ ನಾವು ಬಿತ್ತನೆ ಮಾಡೋದು ಮಾತ್ರ ಅಲ್ಲ, ಮನೆಗಳಲ್ಲಿ ಮನಸ್ಸುಗಳನ್ನು ನಾವೆಷ್ಟು ಡೀಪ್ ರೂಟೆಡಾಗಿ ಇಟ್ಕೊಂಡಿರ್ತೀವಿ, ನಾವೆಷ್ಟು ನಮ್ಮ ಬೇರುಗಳಿಗೆ ಅಂಟ್ಕೊಂಡಿರ್ತೀವಿ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಉಮಾಶ್ರೀ ಅಮ್ಮವರು, ಅವ್ರ ಬಗ್ಗೆ ಮಾತಲ್ಲಿ ನನ್ನ ಕೈಯಲ್ಲಿ ಹೇಳೋಕ್ಕಾಗಿ ನನಗೆ ಆ ಯೋಗ್ಯತೆ ಇಲ್ಲ. ಆದರೆ ಅವ್ರ ಜೊತೆ ಕೆಲಸ ಮಾಡಿ ಸುಮಾರು 25 ಆಗಿತ್ತು. ಕೊಟ್ರೇಶಿ ಕನಸು ಸಿನಿಮಾದಲ್ಲಿ ಕೆಲಸ ಮಾಡಾದ್ಮೇಲೆ ಮತ್ತೆ ಅವ್ರ ಜೊತೆ ಸ್ಕ್ರೀನ್ ಮೇಲೆ ಬಂದು ಕೆಲಸ ಮಾಡುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ಹರ್ಷಿಕ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ, ನಮಗಿಬ್ರಿಗೂ ಒಳ್ಳೆ ಅವಕಾಶ ಇದೆ ಆ ಥರ ನೋಡೋಕ್ಕೋದ್ರೆ. ಯಾಕಂದರೆ ಕೃಷಿ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಸರ್ಗೆ ಗೊತ್ತು, ನಮ್ಮ ನಿರ್ಮಾಪಕರಿಗೆ ಗೊತ್ತು, ನಿನಾಸಮ್ ಅಶ್ವಥ್ ಅವ್ರಿಗೆ ಗೊತ್ತು, ವೇಣು ಅಣ್ಣಂಗೆ ಗೊತ್ತು, ಉಮಾಶ್ರೀಮಂಗಂತೂ ಕೇಳಲೇಬೇಕಾಗಿಲ್ಲ. ನಾವು ಹಲವಾರು ವಿಚಾರಗಳನ್ನು ಮೊದಲನೇ ಸಲ ಕೇಳಿ ತಿಳ್ಕೊಂಡು ನಮಗೆ ನಾವೇ ಎಜುಕೇಟ್ ಮಾಡಿಕೊಂಡ್ವಿ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗಾಯಿತು. ಬಟ್ ಸಿನಿಮಾನ ಮ್ಯೂಸಿಕಲಿ ಜನ ಬಹಳ ಇಷ್ಟಪಡ್ತಾರೆ. ಅದಕ್ಕೆ ನಾನು ಶ್ರೀಧರ್ ಸಂಭ್ರಮ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬಾ ಎಮೋಷನ್ಸ್ ಇರುವಂಥ ಸಿನಿಮಾ, ಮನರಂಜನೆ ಇರುತ್ತೆ, ಅದ್ರ ಹಿಂದೆ ಒಂದು ಇನ್ನು ಅಂಡರ್ ಕರೆಂಟಲ್ಲಿ ಒಂದು ಸಣ್ಣ ಹ್ಯೂಮರ್ ಇರುತ್ತೆ. ಮಂಡ್ಯ ರಮೇಶ್ ಅಣ್ಣ ಇದ್ದಾರೆ, ಬಹಳ ಅದ್ಭುತವಾದಂಥ ಕಲಾವಿದರನ್ನ ಹೊಂದಿರುವಂಥ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಲೇ ಆಗೇ ಆಗುತ್ತೆ. ಆದರೆ ಥಿಯೇಟ್ರ್ವರೆಗೂ ಅವ್ರನ್ನ ಕರ್ಕೊಂಬರ್ಬೇಕು, ಅದಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ. ಎಲ್ರಿಗೂ ಗೊತ್ತು, ಅದು ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ವಿಜುವಲ್ ಮೀಡಿಯಾ ಆಗಿರ್ಬೋದು, ಇವೆಲ್ಲವನ್ನು ಇವಾಗ ಜನ ಸ್ವಲ್ಪ ಹೆಚ್ಚು ನೋಡ್ತಾ ಇದ್ದಾರೆ, ಹೆಚ್ಚು ಓದ್ಕೋತಾ ಇದ್ದಾರೆ. ಅದನ್ನು ಓದಿದಾಗ ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋ ಒಂದು ವಿಚಾರ ನಿಮ್ಮಿಂದ ಬಂದಾಗ ಸೊ ಜನ ಖಂಡಿತ ಥಿಯೇಟ್ರಿಗೆ ಬರ್ತಾರೆ. ಥಿಯೇಟ್ರಿಗೆ ಬಂದ ಮೇಲೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ, ಒಂದು ಚಿತ್ರತಂಡವಾಗಿ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ,
ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ವಿಶ್ವಾಸವನ್ನು ನಾನು ಬೇಡಿ ನಮ್ಮ ಕಾಸಿನ ಸರ ಸಿನಿಮಾನ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸರ್ ಹೇಳ್ತಾ ಇದ್ರು 100 ಥಿಯೇಟರ್ ರಿಲೀಸ್ ಮಾಡ್ತಿದ್ದೀವಿ ಅಂತ. ಅದೇನಾಗ್ತಿದೆ ಅಂದರೆ ನಂಬರ್ ಅನ್ನೋದು ಇವಾಗ ಎಷ್ಟು ಥಿಯೇಟರ್ ಬರ್ತೀವಿ ಅನ್ನೋದಕ್ಕಿಂತ ರಿಲೀಸ್ ಆದಮೇಲೆ ಎಷ್ಟು ದಿನ ಉಳ್ಕೊಂಡು ಎಷ್ಟು ಜನರನ್ನ ತಲುಪ್ತೀವಿ, ಎಷ್ಟು ಮಟ್ಟಿಗೆ ನಾವು ನಮ್ಮ ಸಿನಿಮಾನ ಕಾಪಾಡ್ಕೋತೀವಿ, ಜನರು ನೋಡೋವರೆಗೂ ಅವ್ರು ಬರಬೇಕು ಅನ್ನೋದು ಭಾಳ ಮುಖ್ಯ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಕಾಸಿನ ಸರ ಸಿನಿಮಾ ನಮ್ಮ ದೊಡ್ಡನಾಗಯ್ಯನವ್ರಿಗೆ ಬಹಳ ಒಳ್ಳೆಯ ಹೆಸರು, ಬಹಳ ಒಳ್ಳೆಯ ಧನಲಾಭ ಇವೆಲ್ಲವನ್ನು ಕೊಡಲಿ. ನಂಜುಂಡೇಗೌಡರಿಗೆ ಅದು ಇನ್ನೊಂದು ಅವ್ರಿಗೆ ಅವರು ಕಿರೀಟಿಗೆ ಇನ್ನೊಂದು ಗರಿ ಸೇರಿಸ್ದಂಗೆ ಆಗುತ್ತೆ. ಸರ್ ಹತ್ತು ವರ್ಷ ಗ್ಯಾಪ್ ಕೊಡಬೇಡಿ, ಸ್ವಲ್ಪ ಬೇಗನೆ ಇನ್ನೊಂದು ಸಿನಿಮಾದಲ್ಲಿ ಕೆಲಸ ಕೊಡಿ. ಆಮೇಲೆ 4 ವರ್ಷಕ್ಕೆ ಮತ್ತೆ ಮತ್ತೆ ಸೇರಿ ಒಂದು ಸಿನಿಮಾ ಮಾಡೋಂಗಾಗಲಿ ಸರ್, ನೆಕ್ಸ್ಟ್ ಸಿನಿಮಾದಲ್ಲಿ ಹಾಡೋಕೆ ಅವಕಾಶ ಕೊಡಿ ಸರ್. ಥ್ಯಾಂಕ್ ಯು.